ಉದರ ನಿಮಿತ್ತ ಬಹುಕೃತ ವ್ಯಾಪಾರ ಪ್ರತಿಯೊಬ್ಬರಿಗೂ ಒಂದೊಂದು ಕೆಲಸ ಆ ಕೆಲಸವೇ ಅವನ ವ್ಯಾಪಾರ ಆ ವೃತ್ತಿಯೇ ಅವನ ಜೀವನ ನಾವು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕಡಿಮೆ ಅಂದ್ರೂ ಹತ್ತರಿಂದ ಹನ್ನೆರಡು ಗಂಟೆ ಕಳೆಯತಕ್ಕಂಥ ಜಾಗ ಯಾವುದು ಅಂದ್ರೆ ಅದೊಂದು ಅದ್ಭುತವಾದಂತ ದೇವಸ್ಥಾನ ಅದುವೇ ನಮ್ಮ ವ್ಯಾಪಾರ ಸ್ಥಳ ನಮ್ಮ ವೃತ್ತಿ ಸ್ಥಳ ನಮ್ಮ ಕೆಲಸದ ಸ್ಥಳ ನಮಗೆ ಅನ್ನವಿಡ್ತಕ್ಕಂಥ ಸ್ಥಳ ತುಂಬಾ ಜನಕ್ಕೆ ಅದನ್ನ ಗೌರವ ಕೊಡೋಕೆ ಬರಲ್ಲ ಅದಕ್ಕೆ ಅಲಿತಲೇ ಇರ್ತಾರೆ ನಾನು ನೋಡ್ತೇನೆ ತಮ್ಮ ವ್ಯಾಪಾರ ನಾನು ಅದು ಮಾಡಬೇಕಿತ್ತು ಸರ್ ನೋಡಿ ಸರ್ ಹೆಂಗೋ ನಾನು ಅದಾಗಬೇಕಿತ್ತು ಸರ್ ನನಗೆ ನೋಡಿ ಇದು ದೈವ ನಿಮಗೆ ಕೊಟ್ಟಿರುವ ಕಾರ್ಯದಲ್ಲೇ ನೀವು ಏಕತಾನತೆಯಿಂದ ಮುಂದಕ್ಕೆ ಹೆಜ್ಜೆ ಇಡುತ್ತಿದ್ದರೆ ಅದರಲ್ಲೇ ಒಂದು ಹೆಸರು ಕೀರ್ತಿ ಪ್ರತಿಷ್ಠೆ ಗೌರವ ಪಡೆಯತಕ್ಕಂಥದ್ದಾಗುತ್ತೆ ಇವತ್ತೊಂದು ನೋಡಿ ಚಪ್ಪಲಿ ಅಂಗಡಿಗಳು ತುಂಬಾ ದೊಡ್ಡ ದೊಡ್ಡ ಚಪ್ಪಲಿ ಅಂಗಡಿಗಳಿದಾವೆ ಚಪ್ಪಲಿ ಕೋಟ್ಯಾಂತರಲ್ಲ ಲಕ್ಷಾಂತರ ಕೋಟಿಯ ವ್ಯವಹಾರಗಳನ್ನ ಮಾಡುತ್ತಿರುವ ಒಂದು ವ್ಯವಹಾರ ಒಂದು ಕ್ಷೌರಿಕ ವೃತ್ತಿ ಆ ನೈಪುಣ್ಯತೆ ಕಲಾ ನೈಪುಣ್ಯತೆ ಆ ಬುಧನ ನೈಪುಣ್ಯತೆ ಬುಧ ಅಂದ್ರೇನೆ ಕೂದಲು ನನಗ್ ಬುಧ ದಶೆ ಬುಧಭುಕ್ತಿ ಆರಂಭ ಆರು ತಿಂಗಳಲ್ಲಿ ನೋಡಿ ಕೂದಲು ಹೋಗಿದೆ ನನಗೆ ಅವನು ನೀಚ ಬೇರೆ ನೀಚಬಂಗ ರಾಜಯೋಗ ಬೇರೆ ಸೊ ಈ ಒಂದು ವಿದ್ಯೆ ಸರಸ್ವತೀಕಾರಕ ವಾಣಿಕಾರಕ ವಿದ್ಯಾಕಾರಕ ಶಾರದಾಕಾರಕ ವಾಕ್ಕಾರಕ ಫಲ ಜ್ಯೋತಿಷ್ಯಕಾರಕ ಲೇಖಕ ಕಾರಕ ಇವೆಲ್ಲವನ್ನ ಕೊಡತಕ್ಕಂಥದ್ದು ಬುಧನ್ ತತ್ವ ನೀಚತ್ವ ಅಲ್ಲೊಂದು ಮೋಸ ನಂಬಿಕೆ ಇದೆಲ್ಲವೂ ನಡೀತಿದೆ ನಡೀತಲೇ ಇದೆ ಅದರಿಂದ ಹೊರಗಡೆಯೂ ಬಂದಿದ್ದೇನೆ ನೀಚಬಂಗ ರಾಜಯೋಗ ಬುಧನ ತತ್ವ ಆ ಬುಧ ಚೆನ್ನಾಗಿದ್ರು ಕೂದಲು ಅದ್ಭುತ ಆ ಒಂದು ಕೂದಲನ್ನ ಕಟ್ ಮಾಡೋದು ಒಂದು ಕಲೆ ತುಂಬಾ ಜನ ಬ್ಯೂಟಿ ಪಾರ್ಲರ್ ಎಲ್ರಿಗೂ ಅದ್ರಲ್ಲಿ ಸಕ್ಸಸ್ ಬರಲ್ಲ ಮಕ್ಕಳೇ ಎಲ್ಲರಿಗೂ ಅದ್ರಲ್ಲಿ ಸಕ್ಸಸ್ ಬರೋದಿಲ್ಲ ತುಂಬಾ ಜನ ನಾನು ನೋಡ್ತೇನೆ ಆ ನಾವು ಬ್ಯೂಟಿ ಪಾರ್ಲರ್ ಇಟ್ಟು ಬಿಡ್ತೇವೆ ವ್ಯಾಪಾರ ಅಂತ ಹೇಳ್ತಿದ್ದಾಗೆ ದಯ ಮಾಡಿ ಹೇಳ್ತಾನೆ ತುಂಬಾ ಜನ ಕೇಳ್ತೇನೆ ದಯಮಾಡಿ ಕೇಳಿ ಒಬ್ರು ಯಾರೋ ಮೊನ್ನೆ ಒಂದು ಕ್ಲೈಂಟ್ ಬಂದಿದ್ರು ಮೊಟ್ಟ ಮೊದಲ ಬಾರಿಗೆ ಒಂದು ನನ್ನ ಮೇಲೆ ಅಪವಾದ ತಗೊಂಡು ಬಂದ್ಬಿಟ್ಟಿದ್ದಾರೆ ಗುರುಗಳೇ ಈ ಥರ ಹೇಳ್ತಿದ್ದಾರೆ ನಿಮ್ಮಿಂದ ಲಾಸ್ ಅಂತೆ ಅಂತ ಅಯ್ಯೋ ರಾಮಚಂದ್ರ ಎಷ್ಟಂತೆ ನಲವತ್ತು ಲಕ್ಷ ಗುಂಡಿಗೆ ಹಿಡ್ಕೊಂಡಾಗಾಯಿತು ನನ್ನಿಂದ ನಷ್ಟವ ನಾನು ಹೇಳಿ ವ್ಯಾಪಾರ ನಷ್ಟವ ಇಲ್ಲವೇ ಸಾಧ್ಯವಿಲ್ಲವೇ ಇದೇನು ಬುಧ ನೀಚ ಈ ಥರದ್ದು ಒಂದು ಸಮಸ್ಯೆ ಎಲ್ಲಿಂದ ಬಂತು ಸರಿ ಆಗಲಿ ಕರೆಸಿ ಅಂತ ನೋಡಿದ್ರೆ ಪುಣ್ಯಾತ್ಮ ಒಂದು ಗಿಫ್ಟ್ ಅಂಗಡಿ ಇಟ್ಟಿದ್ದಾರೆ ಪಕ್ಕದಲ್ಲಿ ನಿತ್ಯ ಐವತ್ತು ಸಾವಿರ ಗಿಫ್ಟ್ ಅಂಗಡಿ ವ್ಯಾಪಾರ ನಡೀತಿದೆ ಮಲಯಾಳಿ ಮಟ್ಟ ವ್ಯಾಪಾರಿ ಬುದ್ಧಿ ಅವನ ಲೆಕ್ಕಾಚಾರ ಅವನೊಂದು ಕಡಿಮೆ ಅಂದ್ರೂ ಒಂದು ಹತ್ತು ವರ್ಷದಿಂದ ನಡೆಸ್ತಿರೋ ಒಂದು ಗಿಫ್ಟ್ ಅಂಗಡಿ ಇವ್ರು ಇಟ್ಟು ಹತ್ತು ತಿಂಗಳಾಗಿಲ್ಲ ಐದು ಸಾವಿರ ರೂಪಾಯಿ ವ್ಯಾಪಾರ ಇಲ್ಲ ಬಾಡಿಗೆ ಕಟ್ಲಿಕ್ಕೆ ಆಗ್ತಿಲ್ಲ ಕಡಿಮೆ ಅಂದ್ರೂ ನಲ್ವತ್ತು ಲಕ್ಷ ಬಂಡವಾಳ ಹಾಕ್ಬಿಟ್ಟಿದ್ದಾರೆ ನನ್ನ ಹತ್ರ ಬಂದಿದ್ರಂತೆ ಒಂದು ವರ್ಷದಿಂದ ಯಾರಪ್ಪ ಹೇಳಿದ್ರು ವ್ಯಾಪಾರ ಮಾಡುವಂತ ನಾನು ಹೇಳಿದ್ನಂತ ಇಲ್ಲ ಸರ್ ನೀವು ಹೇಳಿಲ್ಲ ಬಟ್ ನಾವು ಇಟ್ಬಿಟ್ಟಿದ್ವಿ ಪರಿಹಾರಕ್ಕೆ ಬಂದಿದ್ವಿ ನೀವು ಇದು ಮಾಡಿ ಅದು ಮಾಡಿ ಅಂತ ಹೇಳಿದ್ರಿ ಹೆಂಡತಿ ಹೆಸರು ಚೇಂಜ್ ಮಾಡಿ ಅಂತ ಹೇಳಿದ್ರಿ ಹೌದು ಹೆಂಡತಿ ಹೆಸ್ರು ಚೇಂಜ್ ಮಾಡಿದ್ಮೇಲೆ ಎಷ್ಟು ನಡೀತಿದೆ ಒಂದು ನಾಲ್ಕೈದು ಸಾವಿರ ನಡೀತಿದೆ ನಿಮ್ಮ ಹೆಸರಲ್ಲಿ ಎಷ್ಟು ನಡೀತಿತ್ತು ಒಂದು ರೂಪಾಯಿಯೂ ಇಲ್ಲ ಬಂದರೂ ಒಂದು ಕ್ಲೈಂಟು ಬರ್ತಿಲ್ಲ ಹತ್ತು ರೂಪಾಯಿ ಪೆನ್ಸಿಲು ಹತ್ತು ರೂಪಾಯಿಂದ ಒಂದು ಏನೋ ಒಂದು ಗಿಫ್ಟ್ ಐಟಮ್ ಮಾಡ್ಲಿಕ್ಕೆ ಆಗ್ತಿಲ್ಲ ಬಾಡಿಗೆ ಕಟ್ಲಿಕ್ಕೆ ಕಷ್ಟ ಆಗ್ಬಿಟ್ಟಿದೆ ಲೇಬರ್ಸ್ ಕಷ್ಟ ಆಗ್ಬಿಟ್ಟಿದೆ ನಾಲ್ಕು ಜನ ಲೇಬರ್ಸು ಒಂದು ನಲ್ವತ್ತು ಲಕ್ಷ ಇನ್ವೆಸ್ಟ್ಮೆಂಟು ಇಂಟೀರಿಯರ್ಸು ಎಲ್ಲ ಹಾಕಿ ನನ್ನ ಹತ್ರ ಬಂದ್ರೆ ಇನ್ನೇನ್ ಮಾಡಬಲ್ಲೆ ಗಾಯ ಆಗಿದೆ ಅದಕ್ಕೊಂದು ಮುಲಾಮ ಹಚ್ಚಲಿಕ್ಕೆ ವ್ಯಾಪಾರ ಇಲ್ಲ ಅಂದ ಮೇಲೆ ನೆನಪಿಟ್ಟುಕೊಳ್ಳಿ ನಿಮಗಿಲ್ಲ ಇಲ್ಲ ಅಂದ್ರೆ ಇಲ್ಲ ಅಂತಲೇ ಅರ್ಥ ಇದೇ ಸತ್ಯ ಇದನ್ನು ಅರಗಿಸ್ಕೊಳಕ್ ಮಾಡಾದ ಮೇಲೆ ಭೂಮಿಲಿ ದುಡ್ಡು ಹಾಕಿದ ಮೇಲೆ ಇಲ್ಲ ವ್ಯಾಪಾರದಲ್ಲಿ ದುಡ್ಡು ಹಾಕಿದ ಮೇಲೆ ಶೇರ್ಸ್ ಅಲ್ಲಿ ದುಡ್ಡು ಹಾಕಿದ ಮೇಲೆ ಇವತ್ತು ಆ ರಿಲಯನ್ಸ್ ನಡೀತಿರೋ ಒಂದು ಎಡವಟ್ಟು ನೇರ ಹೇಳ್ತಾನೆ ಅದೊಂದು ಎಡವಟ್ಟು ಆ ಜಾತಕ ನೋಡ್ತಿದ್ದೇನೆ ಅಲ್ಲೊಂದು ಉಲ್ಟಾ ಪಲ್ಟಾ ನಡೀತಿದೆ ಲಗ್ನಾಧಿಪತಿ ಹೋಗಿ ಸಪ್ತಮದಲ್ಲಿ ಕುಳಿತಿದ್ದಾನೆ ಆತನಿಗೆ ಅದು ಎಲ್ಲಿ ವಿಸ್ಫೋಟ ಆಗುತ್ತೋ ಅನ್ನೋ ಒಂದು ಭಯ ಬಂದ್ಬಿಟ್ಟಿದೆ ನನಗೆ ನಿಜ ಹೇಳಬೇಕು ಅಂದ್ರೆ ಯಾರ್ಯಾರೋ ಏನೇನೋ ವಿಶ್ಲೇಷಣೆ ಮಹಾಕೋಟೀಶ್ವರ ಯೋಗ ಆ ಯೋಗ ಈ ಯೋಗ ಅದೆಲ್ಲ ಅಲ್ಲ ಅದೊಂದು ಬಲೂನ್ ಬ್ಲಾಸ್ಟ್ ಆಗುವಂಥದ್ರ ಒಂದು ಸೂಚನೆ ಅದು ಹಂಡ್ರೆಡ್ ಪರ್ಸೆಂಟ್ ಅದನ್ನ ನೀವು ನೋಡ್ತೀರಿ ನೀವು ಇಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಆಲ್ರೆಡಿ ನೋಡಿ ಅದಕ್ಕೊಂದು ನೋಟಿಸ್ ಬಂದ್ಬಿಟ್ಟಿದೆ ಅಮೆಜಾನ್ ಇಂದ ಅವರು ಫ್ಯೂಚರ್ ರೀಟೇಲ್ ಅನ್ನೋದನ್ನ ಪರ್ಚೇಸ್ ಮಾಡಿದ್ದಾರೆ ಆ ಫ್ಯೂಚರ್ ರೀಟೇಲ್ ಇಸ್ ನಥಿಂಗ್ ಬಟ್ ಬಿಗ್ ಬಜಾರ್ ಆ ಬಿಗ್ ಬಜಾರ್ ಅಲ್ಲಿ ಒಂದು ಐದು ಪರ್ಸೆಂಟ್ ಸ್ಟೇಕ್ ಅಮೆಝಾನ್ ಒಂದಿದೆ ನಮ್ಮ ಅನುಮತಿ ಇಲ್ಲದೆ ಫಸ್ಟ್ ಸೇಲ್ ಮಾಡ್ಬೇಕಾದ್ರೆ ನೀವು ನಮ್ಮನ್ನೇ ಕೇಳಬೇಕು ಆ ನಂತರ ಇನ್ನೊಬ್ಬರಿಗೆ ಅಂತ ಅಲ್ಲೊಂದು ಅಗ್ರಿಮೆಂಟ್ ಇದೆ ಹೌ ಕ್ಯಾನ್ ಯು ಸೆಲ್ ಯು ಆರ್ ಸ್ಟೇಕ್ ಟು ಸಂಬಡಿ ಅಂತ ನೋಟಿಸ್ ಹಾಕ್ಬಿಟ್ಟಿದ್ದಾನೆ ಲಾಕ್ ಆಯ್ತಾ ಹದಿನೈದು ಸಾವಿರ ಕೋಟಿ ಮೊಟ್ಟ ಮೊದಲನೇ ಏಟ್ ಆರಂಭ ಆಗಿದೆ ಇಟ್ಸ್ ಗೋಯಿಂಗ್ ಟು ಬಿ ಗೋಯಿಂಗ್ ಕನೆಕ್ಟ್ ಗುರು ಬೇರೆ ಈಗ ನೀಚ ಆಗ್ತಾನೆ ರಾಮ ರಾಮ ಇಟ್ಸ್ ಫಸ್ಟ್ ಏಟು ಎರಡನೇ ಏಟು ಮೊನ್ನೆ ಇನ್ನೊಂದು ಮಾಡಿದ್ದಾರೆ ತಮ್ಮ ಮೆಡಿಯಾ ಸ್ಟೇಕ್ ಅನ್ನು ಮಾರಿದಂಥ ಆ ಕಂಪನಿ ವಾಪಸ್ ತಗೊಂಡಿದ್ದಾರೆ ಸೋನಿ ಪಿಕ್ಚರ್ಸ್ ಮಾರ್ಬಿಟ್ಟಿದ್ರು ಫಿಫ್ಟಿ ಒನ್ ಪರ್ಸೆಂಟ್ ಅಗ್ರಿಮೆಂಟ್ ಇಲ್ಲ ಇಲ್ಲ ಈಗ ಇರಬೇಕು ಅಂತ ಒನ್ ಮೋರ್ ಗೋಯಿಂಗ್ ಟು ಬಿ ಅ ಬಿಗ್ ಮ್ಯಾಶ್ ಆ ಒಂದು ಹೇಗೆ ಯಾರೋ ದೀಪ ಜೋರಾಗಿ ಉರಿಯುತ್ತೆ ಅಂತ ನಾವು ಹೇಳ್ತೇವೆ ಒಂದು ವ್ಯಾಪಾರ ಮಾಡಬೇಕಾದ್ರೆ ಅಷ್ಟು ದೊಡ್ಡ ರಿಸ್ಕ್ ತಗೋಬೇಕಾದರೆ ಯೋಚಿಸ್ಬೇಕು ಚಿಂತಿಸ್ಬೇಕು ಪರಾಮರ್ಶಿಸ್ಬೇಕು ನನಗಾಗುತ್ತಾ ಇಲ್ವಾ ಅನ್ನತಕ್ಕಂಥದ್ದು ಇದನ್ನ ಯೋಚನೆ ಮಾಡಲ್ಲ ಮಕ್ಕಳೇ ಮಾಡಿಬಿಟ್ಟು ನಷ್ಟ ಅಂತ ಓಡ್ ಬರ್ತಾರೆ ನಾ ಹೇಳ್ಕೊಟ್ಟೆ ಮೆಸೇಜ್ ಎಸ್ ಎನ್ ಎಲ್ ಮಾಡಿ ನಡ್ಸ್ಕೊಂಡು ಹೋಗಿ ಇಲ್ಲ ಮಾರಿಬಿಡಿ ಅಂತ ಹೇಳಿದ್ನಲ್ಲ ಯಾರೂ ತಗೊಳಕ್ ಬರ್ತಿಲ್ಲ ನಾನೇನು ಮಾಡಲಿ ನೀವು ನಷ್ಟ ಆಗ್ಬೇಕಿತ್ತು ಅಟ್ಲೀಸ್ಟ್ ಇದರಿಂದ ಜೀರ್ಣಸ್ಕೋತೀರ ಅಂತ ಕಳ್ಸಿದ್ದೇನೆ ಅಷ್ಟೇ ವಿನ ನನ್ನಿಂದ ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ದಯ ಮಾಡಿ ಹೇಳ್ತೇನೆ ಒಂದು ವೃತ್ತಿ ಅತಿ ಮುಖ್ಯವಾಗಿ ಆ ಬ್ಯೂಟಿ ಪಾರ್ಲರ್ ಆ ಗಿಫ್ಟ್ ಐಟಮ್ಸ್ ಅನ್ನತಕ್ಕಂಥದನ್ನ ಮಾಡಬೇಕು ಅಂದ್ರೆ ನಿಮ್ಮ ಜಾತಕದಲ್ಲಿ ಬುಧ ಚೆನ್ನಾಗಿರಬೇಕು ಶುಕ್ರ ಚೆನ್ನಾಗಿರಬೇಕು ಬುಧ ವಾಣಿಕಾರಕ ಆ ಮಾತು ಆ ನಯ ವಿನಯ ಆ ಒಂದು ತದ್ಭಾವ ಅವರನ್ನ ಹೇಳ್ಕೊಳ್ಳುವಂತಹ ಒಂದು ಭಾವ ನನಗ್ ಬರೋಲ್ಲ ಬುಧ ನೀಚ ಇನ್ನೊಂದು ತುಂಬಾ ಒಂದು ನೇರ ನೋಡಿ ನನಗೆ ಸೂರ್ಯ ಬೇರೆ ಇರೋದ್ರಿಂದ ದಗ ದಗ ಅನ್ಬಿಡ್ತಾನೆ ಏ ಆ ಅದು ಬೇಡವೇ ಬೇಡ ತೆಗಿರಿ ಯಾರಿಗೆ ಬೇಕು ಅಂತ ಹೇಳಿ ಬಿಡ್ತೇನೆ ಎರಡು ವಾರ ಮೂರು ವಾರ ಬೇಡಪ್ಪ ನಮ್ಮ ಪಾಡಕ್ ನಾವು ನೆಮ್ಮದಿ ಆಗಿದ್ದೀವಿ ನೀಚತ್ವ ಅಲ್ವಾ ಇದ್ದಿದ್ರಲ್ಲಿ ನಾವು ತೃಪ್ತಿ ಅನ್ನತಕ್ಕಂಥ ಭಾವ ಅಲ್ಲಿ ಪೆಟ್ಟು ಆ ಪೆಟ್ಟಾಗದೇ ಇರಬೇಕು ಅಂದ್ರೆ ಒಂದು ಬ್ಯೂಟಿ ಪಾರ್ಲರ್ ಇಡ್ತೀರಿ ಅನ್ನುವುದಾದರೆ ದಯ ಮಾಡಿ ಹೇಳ್ತೇನೆ ಇಲ್ಲ ಮುಳುಗು ನೀರು ತಂದಿಟ್ಕೋತೀರಿ ಕುಂಭರಾಶಿಯವರ ಅತಿ ಮುಖ್ಯವಾಗಿ ಬ್ಯೂಟಿ ಪಾರ್ಲರ್ ಮಾಡುವಾಗಿಲ್ಲ ಯಾಕಂದ್ರೆ ಅಷ್ಟಮಾಧಿಪತಿ ಬುಧ ಮೀನರಾಶಿಯವರು ಅತಿ ಮುಖ್ಯವಾಗಿ ಬ್ಯೂಟಿ ಪಾರ್ಲರ್ ಮಾಡುವಾಗಿಲ್ಲ ನೀವು ಗುರು ಕತ್ರಿ ಇಟ್ಕೊಳ್ಳಿ ಅಂದ್ರೆ ಕತ್ರಿ ಇಟ್ಕೊತೀರ ನೀವು ಮೇಷರಾಶಿ ನೀವು ಮಾಡುವಾಗಿಲ್ಲ ಆರನೇ ಮನೆ ಷಷ್ಟಾಧಿಪತಿ ಬುಧ ಕತ್ತಿ ಇಟ್ಕೊಂಡು ಯುದ್ಧ ಮಾಡೋಣ ಹೋಗ್ಬಿಟ್ಟು ಕತ್ರಿ ಕೊಟ್ಬಿಟ್ಟು ಕಟ್ ಅಂದಂಗೆ ಅಂದಂಗಾಯ್ತು ಅಷ್ಟೇ ಅರ್ಧ ಸತ್ತೋದ್ರೆ ನಿಮ್ಗೆ ಆಗೋಲ್ಲ ನೀವು ಡಮಾಲ್ಡ್ ಮಿಲ್ ಮನುಷ್ಯರು ನೀವು ನೇರ ನೋಡಿ ವೃಶ್ಚಿಕ ರಾಶಿಯವರು ಅಷ್ಟೇ ಬ್ಯೂಟಿ ಪಾರ್ಲರ್ ಮಾಡಬಾರ್ದು ಸಿಂಹರಾಶಿಯವರು ಸುಮ್ಮನೆ ನೋಡ್ಕೋತೀನಿ ಸೂಪರ್ವೈಸರ್ ಅದು ಇದು ಅಂತ ಮಾಡಬಹುದು ಯಾಕಂದ್ರೆ ಬುಧ ಎರಡನೇ ಮನೆಯವನು ಲಾಭದ ಮನೆಯವನು ಯಾರಾದ್ರೂ ಬೇರೆಯವ್ರ ಹೆಸರಿನಲ್ಲಿ ನಡೆಸ್ತಾ ನೋಡ್ಕೊಳ್ಳುವಂತ ಜವಾಬ್ದಾರಿ ಓಕೆ ಏನೋ ಘಟಕ ರಾಶಿಯವರಿಗೆ ಖರ್ಚೆ ಬರುತ್ತೆ ಬರೀ ಖರ್ಚೆ ಲಾಭಾಧಿಪತಿ ಶುಕ್ರನಾದರು ಸುಖಾಧಿಪತಿ ನಿಮಗೆ ಶುಕ್ರನಾದರು ರಸಾಧಿಪತಿ ಶುಕ್ರನಾದರು ವ್ಯಯಾಧಿಪತಿ ಬುಧ ಅದರಿಂದ ನಿಮ್ಮಿಂದ ಬೇರೆಯವರಿಗೆ ಸುಮ್ಮನೆ ಸಂಬಳ ಕೊಡೋದು ಇನ್ನೊಂದು ಬೇರೆಯವ್ರು ಯಾರೋ ನಂಬಿಸಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳಿ ಮುಳುಗ ನೀರು ತಂದಿಟ್ಕೊಳ್ಳೋದಾಗುತ್ತೆ ಧನುಸು ರಾಶಿಯವರಿಗೆ ಬಾಧಕಾಧಿಪತಿ ಕೇಂದ್ರಾಧಿಪತಿ ದೋಷ ಯು ಆರ್ ಎ ಲೀಡರ್ ಕಮ್ ಗುರು ನೀವು ನೀವು ಹೋಗ್ಬಿಟ್ಟು ಆ ಬ್ಯೂಟಿ ಪಾರ್ಲರ್ ಮೇಕಪ್ ಮಾಡ್ತೀನಿ ಟಚಿಂಗ್ ಮಾಡ್ತೀನಿ ನೀವು ನಿಂತ್ಕೊಂಡು ಹ್ಮ್ ರೈಟ್ ಶೂಟ್ ಕ್ಯಾಮ್ರಾ ಅನ್ನತಕ್ಕಂತ ಒಂದು ಗುರು ನೀವು ನೀವೊಂದು ಹೀರೋನ್ ತಯಾರು ಮಾಡ್ತಕ್ಕಂಥವ್ರು ನೀವು ನೀವೇ ಆಯ್ತು ಅಂದ್ರೆ ದೈವ ನಿಮಗೆ ನೀವೇ ದುಡ್ಡು ಹಾಕಿ ಪಿಚ್ಚರ್ ತೆಗಿಯೋ ಕೆಪಾಸಿಟಿ ಇರುತ್ತೆ ಮಕರ ರಾಶಿಯವರು ನಿಮಗೂ ಸ್ವಲ್ಪ ಒದ್ದಾಟವೆ ಯಾಕಂದ್ರೆ ಆರನೇ ಮನೆ ಅಧಿಪತಿ ಬುಧ ಅಲ್ಲೇ ಒಂದೇ ಕಡೆ ಕುತ್ಕೊಂಡು ನಿಮಗೆ ಒಂಥರ ಬುಧ ಭಾಗ್ಯಾಧಿಪತಿ ಆದರೂ ಅಷ್ಟೇ ಖರ್ಚು ದಯ ಮಾಡಿ ಹೇಳ್ತಾನೆ ಬ್ಯೂಟಿ ಪಾರ್ಲರ್ ತುಂಬಾ ಜನ ನಾನು ನೋಡ್ತಿರ್ತೇನೆ ಅವ್ರು ಹೇಳಿದ್ರು ಸರ್ ಇವ್ರು ಹೇಳಿದ್ರು ಸರ್ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಅಂತ ಮಾಡಿಬಿಟ್ಟು ಕ್ಲೈಂಟೇ ಬರ್ತಿಲ್ಲ ಸರ್ ನಿಮಗಿಲ್ಲ ಬುಧ ಖರ್ಚು ನಿಮ್ಗೆ ಆ ಮಾತು ಬರೋಲ್ಲ ನಿಮ್ಗೆ ಆಯಾ ನಯಾವಿನಯ ಬರೋಲ್ಲ ಆ ಕೇಶ ವಿನ್ಯಾಸ ಬರಲ್ಲ ಆ ಡಿಸೈನಿಂಗ್ ಬರೋಲ್ಲ ಆ ರೂಪ ತುಂಬಿಸೋದು ಒಂದು ಕಲೆ ನಿಮಗೆ ಬರಬೇಕು ನೆನಪಿಟ್ಕೊಳ್ಳಿ ಅದಕ್ಕೆ ಬರಬೇಕು ಅಂದರೆ ಮಿಥುನ್ ರಾಶಿ ಕನ್ಯಾ ರಾಶಿ ವೃಷಭ ರಾಶಿ ಕೈಗಂಟಿದ ವಿದ್ಯೆ ಅದು ತುಲಾ ರಾಶಿಗೂ ಒಂದು ಸ್ವಲ್ಪ ಒದ್ದಾಟವೆ ವ್ಯಯಭಾವವೇ ಬರುತ್ತೆ ಅಲ್ಲೊಂದು ಸ್ವಲ್ಪ ಖರ್ಚು ಬಟ್ ಕನ್ಯಾ ರಾಶಿ ವೃಷಭ ರಾಶಿ ಮಿಥುನ ರಾಶಿ ಕೈ ಗಂಟಿದ ವಿದ್ಯೆ ನಿಮ್ಮ ಜಾತಕದಲ್ಲಿ ಅದಕ್ಕೂ ಮೀರಿ ಬುಧ ಶುಕ್ರ ಕಾಂಬಿನೇಷನ್ ಇರಬೇಕು ಅದ್ರ ಮೇಲೆ ಶನಿ ದೃಷ್ಟಿ ಇರಬೇಕು ಸುಮ್ಮನೆ ಬ್ಯೂಟಿ ಪಾರ್ಲರ್ ಇಡ್ತೇನೆ ಮುಳುಗು ನೀರೇ ಇದ್ದದ್ದೆಲ್ಲ ಕಳ್ಕೊಬಿಡ್ತೀರಿ ನಿಮ್ಮ ಯಜಮಾನ್ರಿಗೆ ಬಲ ಇರೋಲ್ಲ ನಿಮ್ಮ ಯಜಮಾನ್ರಿಗೆ ದುಡ್ತಾ ಇರೋಲ್ಲ ಆಮೇಲೆ ಬಂದು ಸಾಲ ಬುಧ ಚಿಲ್ರೆ ಚಿಲ್ರೆ ಸಾಲ ಅಂದಿದ್ದು ದೊಡ್ಡ ಸಾಲಕ್ಕೆ ತಗೋಬಂದು ನೆತ್ತಿ ಮೇಲೆ ತಂದಿಡತಕ್ಕಂಥದ್ದು ಆಗುತ್ತದೆ ಜಾಗ್ರತೆ ಇಟ್ಬಿಟ್ಟಿದ್ದೀವಿ ಮುಳುಗ್ತೀರಿ ಗೊತ್ತಿಲ್ಲ ಮುಳುಗ್ತೀರಿ ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅದೇನೋ ಕೈ ಮುರ್ಕೋಬಿಟ್ಟು ಕೈ ಬರ್ಸಿ ಅಂದಾಗ ಆಯ್ತು ಖಂಡಿತ ನನ್ನ ವಿದ್ಯೆ ನಂಗೆ ಸುಳ್ಳು ಹೇಳಕ್ ಬರೋಲ್ಲ ತುಂಬಾ ಜನ ಬರ್ತಾರೆ ನಾನು ನೇರ ಹೇಳ್ತೇನೆ ಇದ ಆಗೋಲ್ಲ ನೇರವಾಗಿ ಹೇಳ್ತೇನೆ ಇದು ಸರಿ ಆಗೋಲ್ಲ ಮೊನ್ನೆ ಯಾರೋ ಹದಿನೇಳು ವರ್ಷದ ಮಗಳನ್ನ ಕರ್ಕೊ ಬಂದಿದ್ದಾರೆ ಈಗ ಹದಿನೆಂಟು ತುಂಬುತ್ತಿದೆ ಮದ್ವೆ ಮಾಡಿಬಿಡೋಣ ಅಮ್ಮ ಅವಳ ಮದ್ವೆ ಜೀವನ ಬೆಂಕಿ ಇದೆ ಕಣೋ ಆಲ್ರೆಡಿ ಒಂದ್ ಅಫೇರೋ ಒಂದ್ ಪ್ರೀತಿಯೋ ಆಗಿ ನೋವಾಗಿದೆ ಕಣೋ ಈಗ ಸ್ವಂತದಲ್ಲೇ ಏನೋ ಒಂದ್ ನೋಡಿ ಮದ್ವೆ ಮಾಡ್ಬೇಕು ಅಂತಿದ್ದೀಯಾ ದಯಮಾಡಿ ನಿನಗೆ ಗಂಡನ ಸೋಬ್ ಆಗಿದಲ್ಲಿ ನೋವಾಗಿದೆ ಅಂದ್ರೆ ಹೌದು ಗುರುಗಳೇ ಗಂಡ ಸತ್ತು ಆರು ತಿಂಗಳಾಗಿದೆ ಅದಕ್ಕೆ ಮದುವೆ ಮಾಡೋಣ ಅಂತಿದ್ವಿ ಏನೋ ತಾಯಿ ತಾಯಿಗಿಲ್ಲದ ಮಾಂಗಲ್ಯ ಬಲ ತಾಯಿಗಿಲ್ಲದ ಕುಟುಂಬ ಸುಖ ಮಗಳಿಗೆ ಅಂತ ಲಕ್ಷ ಬಾರಿ ಹೇಳಿದ್ದೇನೆ ಇಪ್ಪತ್ತೈದು ವರ್ಷದಿಂದ ಏನೋ ಮಾಡಕ್ಕೆ ಹೋಗ್ತಿದ್ಯಾ ತಾಯಿ ಇಲ್ಲ ಗುರುಗಳೇ ನಾನು ಮದುವೆ ಮಾಡಿಬಿಡ್ತೀನಿ ಕರ್ಮವನ್ನು ತಪ್ಪಿಸಲು ನನ್ನ ಕೈಯಿಂದ ಸಾಧ್ಯ ಅದರಿಂದ ಮಾಡಿ ಕೈ ಸುಟ್ಕೊಂಡು ಅದರಲ್ಲಿ ಲಾಭ ತಂದುಕೊಡಿ ಖಂಡಿತ ಆಗೋಲ್ಲ ಮಕ್ಕಳೇ ನಿಮಗದರಲ್ಲಿ ಲಾಭವಿಲ್ಲ ಅಂದ ಮೇಲೆ ಲಾಭವಿಲ್ಲ ಅದರಲ್ಲಿ ಲಾಭ ಅಂದರೆ ಯಾರೂ ತಪ್ಪಿಸ್ಲಿಕ್ಕೆ ಆಗೋಲ್ಲ ಈ ವಿದ್ಯೆನ ನಾನು ಎಷ್ಟು ಬಿಟ್ಟು ದೂರ ಹೋಗ್ತೀನಿ ಅಂದರೂ ಇದು ನನ್ನನ್ನು ಆವರಿಸಿಟ್ಟುಕೊಂಡು ಬಿಟ್ಟಿದೆ ಅದ್ರ ಗುರುಗಳು ಯಾವಾಗಲೂ ಇದನ್ನ ಬಿಟ್ಟು ಬರಬೇಡೋ ಇಲ್ಲ ಗುರುಗಳೇ ಬದಲಾಯಿಸಲಾಗದ ಮೇಲೆ ಬರೀ ಓದೋ ಶಕ್ತಿ ಕೊಟ್ಟಿದ್ದಾನೆ ಸ್ವಲ್ಪ ಮಟ್ಟಿಗೆ ನಾನು ಒಂದು ಪ್ರೊಟೆಕ್ಷನ್ ಕೊಡ್ಬೋದು ಅಷ್ಟು ಬಿಟ್ಟು ಪೂರ್ತಿ ಬದಲಾಯಿಸ್ಲಿಕ್ಕೆ ಅವ್ರು ಬದ್ ಬರ್ತಾರೆ ಗುರುಗಳೇ ನಾನು ನಿಧ್ ಗೆಲ್ಸ್ಕೊಡಿ ಅದ್ ಗೆಲ್ಸ್ಕೊಡಿ ಶೇರ್ ಮಾರ್ಕೆಟ್ ಅಲ್ಲಿ ದುಡ್ಡು ಬಂದುಬಿಡ್ಬೇಕು ಇಲ್ಲ ಯಾ ಅಂದ್ರೂ ಕೂಡ ಕೇಳದೆ ಹೋಗಿ ನಷ್ಟ ಮಾಡಿಕೊಂಡು ಗುರುಗಳೇ ನೀವು ಹೇಳಿದ ಪರಿಹಾರ ಮಾಡ್ಕೊಂಡ್ವಿ ಶೇರ್ ಮಾರ್ಕೆಟ್ಗೂ ಹೋಗಿದ್ವಿ ನಷ್ಟ ಆಯಿತು ಕೈ ಸುಟ್ಕೊಂಡ್ಮೇಲೆ ನಾನು ಏನ್ ಮಾಡೋದು ಮಕ್ಕಳೇ ಜಾಗ್ರತೆ ಅಂತ ಹೇಳ್ತಾ ದಯಾ ಮಾಡಿ ಬುಧ ನಿಮ್ಮ ಜಾತಕ ಪರಾಮರ್ಶೆ ಇಲ್ಲದೆ ಬ್ಯೂಟಿ ಪಾರ್ಲರ್ ವ್ಯವಹಾರ ಮಾಡ್ಲಿಕ್ಕೆ ಹೋಗ್ಬೇಡಿ ಕೈ ಸುಟ್ಕೊಳ್ಳೋದು ನಿಶ್ಚಿತ ಅಂತಿಂತ ಅವಮಾನ ಅಲ್ಲ ಬೀದಿಗೆ ಬಂದು ನಿಲ್ಲಿಸ್ಬಿಡುತ್ತೆ ಬುಧನ್ ತತ್ವ ಸಿಕ್ಕಾಬಟ್ಟೆ ನಿಮ್ಮ ವರ್ಕರ್ಸ್ ನಿಮ್ಮನ್ನ ಮಾತಾಡ್ಬಿಡ್ತಾರೆ ಸುತ್ತಮುತ್ತ ಬಂಧುಗಳೆಲ್ಲ ನಿಮ್ಮನ್ನ ದೂರ ಇಟ್ಟು ಬಿಡ್ತಾರೆ ಅಂತದೊಂದು ಅವಮಾನಗಳ ಪಾಲಾಗ್ಬಿಡ್ತಿ ಫಸ್ಟ್ ಏಟು ಯಾರಿಂದ ತಿನ್ನೋದು ಗೊತ್ತಾ ಬುಧನ್ ದೋಷ ಆದ್ರೆ ಬಂಧುಗಳಿಂದಲೇ ಹತ್ತಿರದವರಿಂದಲೇ ಅಕ್ಕ ತಂಗಿ ತಮ್ಮ ನಾದಿನಿ ಓರಗಿತ್ತಿ ಇವರಿಂದಲೇನೋ ಅಪ್ಪ ನೋಡಿದ್ದೇನೆ ಈ ಬ್ಯೂ ಬ್ಯೂಟಿ ಪಾರ್ಲರ್ ಅಲ್ಲಿ ಕೈ ಸುಟ್ಕೊಂಡಿರೋರು ಸಾರ್ ನಮ್ಮ ಅಕ್ಕ ಅಂದ್ಲು ತಂಗಿ ಹಿಂಗಂದ್ಲು ಓರ್ಗಿತ್ತಿ ಹಿಂಗಂದ್ಲು ನಾದ್ನಿ ಹಿಂಗಂದ್ಲು ನಮ್ಮ ಅತ್ತನೆ ಹಿಂಗಂದ್ಬಿಟ್ಲು ನಾವು ಈ ತರ ನಿಂತ್ಕೊಳ್ಳೋ ಪರಿಸ್ಥಿತಿ ಆಗ್ಬಿಡ್ತು ಸರ್ ಏನೋ ಒಂದು ಕಾಸು ದುಡ್ಕೋತಿದ್ದೆ ಇದು ಬೇಕಿತ್ತ ಸರ್ ಜಾಗ್ರತೆ ನಿಮ್ಮ ಹೆಸರಿನಲ್ಲಿರ್ತಕ್ಕಂಥ ವಿಶೇಷತೆ ತಿಳ್ಕೊಬೇಕೆ ಪೂಜಾ ಸಂಸ್ಕಾರ ಹಬ್ಬ ಮನೆಮದ್ದು ವಾಸ್ತು ಇನ್ನಿತರ ಹಲವಾರು ವಿಶೇಷತೆಗಳನ್ನು ತಿಳ್ಕೊಬೇಕೆ ಹಾಗಾದರೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಕನ್ನಡ ಯೂಟ್ಯೂಬ್ ಚಾನೆಲ್ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಅನ್ ದೆಲ್ ಆಯ್ಕೆ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ